त्रिदलं त्रिगुणाकारं त्रिनेत्रं च त्रियायुधं त्रिजन्म पाप संहारं एक बिल्वं शिवार्पणं निज परमेश्वरनिगे बिल्व पत्रियन्न उपयोगिसि अभिषेक माडिकोळ्ळोदरिंद परमानंदवन्न होंदुत्ताने अंत हेळ्तारे नम्म पुराणकाररु परमेश्वरनु अभिषेक प्रिय अष्टे अल्ल बिल्व पत्र प्रिय कूड परमेश्वरनिगे बिल्व पत्रेयन्न समर्पिसिकोंडु पूजे माडिकोळ्ळोदरिंद सकल इष्टार्थगळु सिद्धिसुत्तवे शिवन देवालयद बळि बिल्व पत्रे गिड सामान्यवागि ಇದ್ದೇ ಇರುತ್ತೆ ಬಿಲ್ವ ಪತ್ರೆ ಎಲೆ ಹಾಗೂ ಮರದ ಜೊತೆ ಬೇರಿಗೂ ಕೂಡ ಸಾಕಷ್ಟು ಮಹತ್ವ ಇದೆ ಸ್ನೇಹಿತರೆ ಬಿಲ್ವ ಪತ್ರೆಯ ಗಿಡದ ಬೇರನ್ನ ಔಷಧಿ ರೂಪದಲ್ಲಿ ಉಪಯೋಗಿಸುತ್ತಾರೆ ಬಿಲ್ವ ಪತ್ರೆಯ ವೃಕ್ಷವನ್ನ ಶ್ರೀ ವೃಕ್ಷ ಅಂತ ಕರೀತಾರೆ ಈ ಮರದ ಮೂಲವನ್ನ ಪವಿತ್ರವಾದದ್ದು ಎಂದು ಪೂಜಿಸಲಾಗುತ್ತದೆ ಈ ಮರದಲ್ಲಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಬಿಲ್ವ ಪತ್ರೆ ಮರದ ಕೆಳಗೆ ತುಪ್ಪದ ಅನ್ನ ತುಪ್ಪ ಹೀಗೆ ಸಿಹಿ ದಾನ ಮಾಡಿದ್ರೆ ಬಡತನ ಹತ್ತಿರ ಸುಳಿಯುವುದಿಲ್ಲ ಬಿಲ್ವ ಪತ್ರೆ ಬೇರನ್ನ ಪೂಜೆ ಮಾಡೋದ್ರಿಂದ ಎಲ್ಲಾ ಪಾಪಗಳಿಗೆ ವಿಮುಕ್ತಿ ಸಿಗುತ್ತೆ ಶಿವನ ಪರಮಾನುಗ್ರಹ ಕೃಪೆ ಉಂಟಾಗುತ್ತೆ ಇನ್ನು ಸಂತಾನ ಪ್ರಾಪ್ತಿಗೆ ಹೂವು ಗಂಧ ಸುಗಂಧ ಮತ್ತು ಬಿಲ್ವ ಪತ್ರೆಯನ್ನ ಹಾಕಿ ಬಿಲ್ವ ಪತ್ರೆ ಗಿಡವನ್ನ ಪೂಜಿಸಿಕೊಳ್ಬೇಕು ಇದರಿಂದ ಸಂತಾನ ಸುಖ ಸಿಗುತ್ತೆ ಬಿಲ್ವ ಪತ್ರೆ ಬೇರಿನ ನೀರನ್ನು ಹಣೆಗೆ ಹಾಕಿಕೊಳ್ಳೋದ್ರಿಂದ ತೀರ್ಥಯಾತ್ರೆ ಮಾಡಿದ ಪುಣ್ಯ ಪ್ರಾಪ್ತಿ ಆಗುತ್ತೆ ಹೀಗೆ ಬಿಲ್ವ ಪತ್ರೆಯ ಪೂಜೆಯಿಂದ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸನ್ಮಂಗಳಗಳನ್ನ ಉಂಟು ಮಾಡಿಕೊಳ್ಳಬಹುದು ಯಾಕಂದ್ರೆ ಆ ಬಿಲ್ವ ಪತ್ರಕ್ಕೆ ಅಷ್ಟೊಂದು ಮಹತ್ವ ಇದೆ ಆದ್ದರಿಂದಲೇ ಸಾಕ್ಷಾತ್ ಪರಮೇಶ್ವರನಿಗೆ ಆ ಬಿಲ್ವ ಪತ್ರೆಯಿಂದ ಪೂಜಿಸುವುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ